ಅವಳಿ ನಗರದ ಯಾವುದಾದರೂ ಒಂದು ಪ್ರಾಣಿ ಸತ್ತರೆ ಜನರು ಮೂಗು ಮುಚ್ಚಿಕೊಂಡು ಸ್ಥಳೀಯ ಆಡಳಿತ ಮಂಡಳಿಗೆ ಶಾಪ ಹಾಕುತ್ತಾ ಸಾಗಬೇಕಿತ್ತು. ಆದರೆ ಈಗ ಮಹಾನಗರ ಪಾಲಿಕೆಯ ವಿನೂತನ ಪ್ರಯತ್ನದ ಮೂಲಕ ಸಾರ್ವಜನಿಕರು ನಿಟ್ಟಿಸಿರು ಬಿಡುವುದಂತೂ ಸತ್ಯ. ಹಾಗಿದ್ದರೆ ಏನಿದು ಪ್ರಯತ್ನ ಅಂತೀರಾ? ಈ ಸ್ಟೋರಿ ನೋಡಿ. ನೆಲದಡಿ ಹೂತ ಮೃತ ಪ್ರಾಣಿಗಳ ದೇಹಗಳನ್ನು ನಾಯಿ ಇತರ ಪ್ರಾಣಿಗಳು ಕೆದರಿ ತೆಗೆಯುತ್ತಿದ್ದವು. ಇದರಿಂದ ಸುತ್ತಲಿನ ಪ್ರದೇಶದಲ್ಲಿ ದುರ್ವಾಸನೆ ಬೀರುತ್ತಿತ್ತು. ಎಲುಬುಗಳು ಚಲ್ಲಾಪಿಲ್ಲಿಯಾಗಿರುತ್ತವೆ. ಇದರಿಂದ ನಾಗರಿಕರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಮಹಾನಗರ ಪಾಲಿಕೆ ಮುಂದಾಗಿದೆ. ಮೃತ ಪ್ರಾಣಿಗಳ ದಹಿಸುವುದಕ್ಕಾಗಿ ಪ್ರತ್ಯೇಕ ವಿದ್ಯುತ್ ಚಿತಾಗಾರ ನಿರ್ಮಿಸಲು ಯೋಜನೆ ರೂಪಿಸಿದೆ. ಹೌದು, ಮೃತ ಪ್ರಾಣಿಗಳನ್ನು ದಹಿಸಲು ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿ ಹಾಗೂ ಧಾರವಾಡದ ಹೊಸ ಯಲ್ಲಾಪುರದ ಬಳಿ ಇರುವ ತ್ಯಾಜ್ಯ ಸಂಗ್ರಹ ಘಟನೆಯಲ್ಲಿ ವಿದ್ಯುತ್ ಚಿತಾಗಾರ ನಿರ್ಮಿಸಲಾಗಿದೆ. ತಲಾ 5 ಲಕ್ಷ ರು ವೆಚ್ಚದ ಈ ವಿದ್ಯುತ್ ಚಿತಾಗಾರಗಳು 10.10 ಚದುರ ಅಡಿ 2 ಪ್ರತ್ಯೇಕ ಸ್ಥಳಗಳಲ್ಲಿ ನಿರ್ಮಾಣವಾಗಲಿದೆ. ವಿಸ್ಮೃತ ಯೋಜನಾ ವರದಿಯನ್ನು ಪಾಲಿಕೆಯ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ವಿಭಾಗದವರು ಸಿದ್ಧಪಡಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ವಿದ್ಯುತ್ ಚಿತಾಗಾರ ಉಪಕರಣ ಖರೀದಿಗೆ ಟೆಂಡರ್ ಕರೆಯಲಾಗುತ್ತದೆ. ಪಾಲಿಕೆ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ವಿಭಾಗದ ಸಿಬ್ಬಂದಿಗೆ ವಿದ್ಯುತ್ ಚಿತಾಗಾರವನ್ನು ನಿರ್ಮಿಸಲಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದುವರೆಗೂ ನಮ್ಮಲ್ಲಿ ಪ್ರಾಣಿಗಳ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಶವಾಗಾರಗಳು ಇದ್ದಿಲ್ಲ. ಆದರೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರಾದ ಶ್ರೀ ಸುರೇಶ್ ಇಟ್ನಾಳ್ ಸಾಹೇಬರು ಇದರಿಂದ ಇನಿಷಿಯೇಟಿವ್ ತಗೊಂಡು 2 ಶವಾಗಾರಗಳನ್ನು ಕ್ರೆಮಿಟೋರಿಯಮನ್ನು ಎನಿಮಲ್ಸ್ ಕ್ರೆಮಿಟೋರಿಯಂ ಒಂದು ಧಾರವಾಡಕ್ಕೆ ಮತ್ತು ಒಂದು ಹುಬ್ಬಳ್ಳಿಗೆ ನಾವು ಎಸ್ಟಾಬ್ಲಿಷ್ ಮಾಡಬೇಕು, ಅವನ್ನು ಸ್ಥಾಪಿಸಬೇಕು ಅಂತೇಳಿ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸೆಕ್ಷನ್ನವರಿಗೆ ಇಮಿಡಿಯೇಟ್ಲಿ ಒಂದು ಎಸ್ಟಿಮೇಟ್ ತಯಾರು ಮಾಡಿ ಅಪ್ರೂವಲ್ ತೊಗೊಂಡು ಟೆಂಡರ್ ಕರೀರಿ. ಒಂದು 15 ದಿನದೊಳಗೆ ಒಂದು ವಾರದ ಶಾರ್ಟ್ ಟೆಂಡರ್ ಕರೆಯಲು ಇನ್ಸ್ಟ್ರಕ್ಷನ್ ನಿರ್ದೇಶನ ನೀಡಿರುತ್ತಾರೆ. ಅದರಂತೆ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಒಂದೊಂದು ಶವಾಗಾರಗಳನ್ನು ಸ್ಥಾಪನೆ ಮಾಡುವುದಕ್ಕೆ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಅದೇ ಒಂದು ಪ್ರಾಣಿ ಅದು ತೀರಿ ಹೋದ ನಂತರ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಶವಾಗಾರದಲ್ಲಿ ಹೂಳದೆ ಶವಾಗಾರದಲ್ಲಿ ಅದನ್ನು ಇನ್ಸಿನ್ರೇಟರ್ ಅಥವಾ ಕ್ರೆಮಿಟೋರಿಯಂ ಏನಂತೀವಿ ನಾವು ಚಿತಾಭಸ್ಮ ಮಾಡುವಂಥ ಕಾರ್ಯವನ್ನು ಮಾಡಿದಲ್ಲಿ ಬೇರೆ ರೋಗಗಳು ಬೇರೆ ಪ್ರಾಣಿಗಳಿಗಾಗಲಿ ಅಥವಾ ಮನುಷ್ಯರಿಗಾಗಲಿ ಹರಡದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬಹುದಾಗಿದೆ. ಆದ್ದರಿಂದ ಸಿಂಗಲ್ ಚೇಂಬರ್ ಕ್ರೆಮಿಟೋರಿಯಂ ಅಂತ ಬರ್ತಾವೆ. ಅಂದರೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಕಂಟ್ರೋಲ್ ರೂಮಿಗೆ ಸತ್ತ ಪ್ರಾಣಿಗಳ ಕಂಪ್ಲೇಂಟ್ ಎಷ್ಟು ಬರ್ತಾವೆ ಅನ್ನೋದನ್ನು ನಾವು ಒಂದು ಲೆಕ್ಕ ಹಾಕಿದ್ದೇವೆ. ಅದರ ಪ್ರಕಾರ ಒಂದು ತಿಂಗಳಲ್ಲಿ ನಮ್ಮ ಕೆಪಾಸಿಟಿ ಎಷ್ಟು ಇರಬೇಕು, ಒಂದು ದಿನಕ್ಕೆ ಗರಿಷ್ಠ 200 ಕೆಜಿಯನ್ನು ಉಪಯೋಗ ಮಾಡಿಕೊಳ್ಳತಕ್ಕಂಥ ಶವಾಗಾರಗಳಿದ್ದರೆ ನಮ್ಮ ಇದನ್ನು ನಾವು ಪೂರೈಸಬಹುದಾಗಿದೆ, ನಮ್ಮ ಅವಶ್ಯಕತೆಗಳನ್ನು ಅದು ಪೂರೈಸ್ತೈತಿ. ಆದ್ದರಿಂದ ಅಂಥ ಕ್ರೆಮಿಟೋರಿಯಮನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ.